ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಸಾಲಬಾಧೆ ಅತಿ ಆಗ್ತಾಯಿದೆ ಗುರುಗಳೇ. ಒಂದು ಸಾಲ ತೀರಿದ್ರೆ ಇನ್ನೊಂದು ಸಾಲ, ಅಥವಾ ಈ ಸಾಲವನ್ನು ತೀರೋದಕ್ಕೆ ನಾನು ಇನ್ನೊಂದು ಸಾಲ ಮಾಡಬೇಕಾಗುತ್ತೆ. ಈ ರೀತಿ ಸಾಲದ ಸುಳಿಯಲ್ಲಿ ಸಿಲುಕುವಂಥ ವ್ಯಕ್ತಿ ಸ್ವತಃ ಈ ಪರಿಹಾರವನ್ನು ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಅವರಿಗೆ ಬದಲಾಗಿ ನಾನು ಮಾಡಲ್ಲ. ಕಮೆಂಟ್ಮೆಂಟ್ ಇದರಲ್ಲೆಲ್ಲ ಬರ್ತದೆ, ಕಮೆಂಟ್ಸಲ್ಲಿ ಬರ್ತಾ ಇರ್ತದೆ. ಸೊ ದಯವಿಟ್ಟು ಯಾರು ಮಾಡೋಂಗಿಲ್ಲ, ಯಾವ ವ್ಯಕ್ತಿಗೆ ಸಾಲ ಇದೆಯೋ ಅವರೇ ಮಾಡಬೇಕಾಗುತ್ತೆ. ಒಂದು. ಎರಡನೇದು, ಆ ವ್ಯಕ್ತಿ ಮಲಗುವಂಥ ಮಂಚ ಮರದ್ದಾಗಿರಬೇಕು. ಓಕೆ, ಈ ಎರಡು ಕಂಡೀಷನ್ ಇದ್ದರೆ ಮಾತ್ರ ಈ ಪರಿಹಾರವನ್ನು ಮಾಡಿ. ನೀವೇನು ಮಾಡಬೇಕಂದ್ರೆ, ಸೋಮವಾರವೇ ಹತ್ತಿರದಲ್ಲಿರುವಂಥ ಗ್ರಂಥಿಗೆ ಅಂಗಡಿಗೆ ತೆರಳಿ ತಾಮ್ರದ ಮೊಳೆಗಳನ್ನು, ನಾಲ್ಕು ಮೊಳೆಗಳನ್ನು ತೊಗೊಂಬನ್ನಿ. ಹತ್ತಿರದಲ್ಲಿರುವಂಥ ಗ್ರಂಥಿಗೆ ಅಂಗಡಿಯಲ್ಲಿ ಇದು ಸಿಗುತ್ತೆ. ಮಂಗಳವಾರ ಬೆಳಿಗ್ಗೆ ಕುಜ ಹೋರೆಯಲ್ಲಿ, ಹೋರೆ ಬಗ್ಗೆ ಗೊತ್ತಿಲ್ಲದಿದ್ದವರು ಹತ್ತಿರದಲ್ಲಿರುವಂಥ ವಿದ್ವಾಂಸರನ್ನ ವಿದ್ಯಾವಂತರನ್ನ ಕೇಳಿ ತಿಳ್ಕೊಳ್ಳಿ, ಅಥವಾ ಜ್ಯೋತಿಷ್ಯ ಆ್ಯಪ್ಗಳನ್ನ ಹಾಕ್ಕೊಳ್ಳಿ, ಅದರಲ್ಲಿ ಹೋರೆ ಸಮಯವನ್ನು ತಿಳಿಸುತ್ತೆ. ಮಂಗಳವಾರ ದಿನ ಬೆಳಿಗ್ಗೆ ಸೂರ್ಯೋದಯ ಎಷ್ಟು ಗಂಟೆಗೆ ಆಗುತ್ತೆ ಅಂತ ನೋಡಿ. ಅಲ್ಲಿಂದ ಒಂದು ಗಂಟೆಗಳ ಕಾಲ ಕನಿಷ್ಠ ಪಕ್ಷ ಆ ಹೋರೆ, ಕುಜನ ಹೋರೆ ನಡೀತಾ ಇರ್ತದೆ. ಸೊ ಆವಾಗ ನೀವೇನು ಮಾಡಬೇಕಂದ್ರೆ, ನಿಮ್ಮ ಮಂಚದ ನಾಲ್ಕು ಕಾಲುಗಳಿಗೆ ಒಂದೊಂದಕ್ಕೆ ಒಂದೊಂದು ತಾಮ್ರದ ಮೊಳೆಯನ್ನು ಹೊಡಿಬೇಕಾಗುತ್ತೆ. ಯಾವ ವ್ಯಕ್ತಿ ತಂದಿದ್ದಾನೋ ಅದೇ ವ್ಯಕ್ತಿ ಆ ಮೊಳೆಯನ್ನು ಹೊಡಿಬೇಕಾಗುತ್ತೆ. ಅದೇ ವ್ಯಕ್ತಿಗೆ ಸಾಲ ಇರಬೇಕು, ಅಂಥ ವ್ಯಕ್ತಿಯೇ ಈ ಪ್ರಯೋಗವನ್ನು ಮಾಡಬೇಕು. ಅದಾದ ನಂತರ ನೀವು ಆ ಮಂಚವನ್ನು ಉಪಯೋಗಿಸೋದ್ರಿಂದ ಬರ್ತಾ ಬರ್ತಾ ಕ್ರಮೇಣವಾಗಿ ನಿಮ್ಮ ಸಾಲಬಾಧೆ ಅಥವಾ ಸಾಲ ಕಡಿಮೆ, ಪೂರ್ತಿ ಪ್ರಮಾಣದಲ್ಲಿ ಹೋಗಲ್ಲ, ಕಡಿಮೆ ಆಗ್ತಾ ಹೋಗ್ತದೆ, ಆದಾಯ ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾವ ವ್ಯಕ್ತಿಗೆ ಸಾಲ ಇದೆಯೋ ಅದೇ ವ್ಯಕ್ತಿ ಪರಿಹಾರ ಕ್ರಿಯೆಗಳನ್ನು ಮಾಡಬೇಕಾಗುತ್ತೆ. ಈ ಪರಿಹಾರವನ್ನು ಮಾಡಿ ಆದಷ್ಟು ಬೇಗ ಸಾಲದಿಂದ ಹೊರಗಡೆ ಬರಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.